ಅಮ್ಮ ಇನ್ನು ಬೆಂಗಳೂರಲ್ಲೇ ಇದ್ದಾಳೆ ಅನ್ಸುತ್ತೆ. ಆಯುಷ್ ಈಗ ಅಮ್ಮನ ಕರ್ಕೊಂಡು ಮನೆಗೆ ಹೋಗು ಅನ್ಬೇಕು. ಅವ್ರು ಇನ್ನೂ ಇಲ್ಲೇ ಇದ್ರೆ ನಾವಿಬ್ರು ಸಿಕ್ಕಾಕೊಂತೀವಿ, ಆಮೇಲೆ ಇಬ್ರಿಗೂ ಕಷ್ಟ ಆಗುತ್ತೆ. The customer you're trying to reach is currently switched off. ಫೋನ್ಗೆ ಏನಾಯ್ತು? ಸ್ವಿಚ್ ಆಫ್ ಆಗಿದೆ ಅಂತ ಬರ್ತಾ ಇದೆಯಲ್ಲ, ಫೋನ್ ಸ್ವಿಚ್ ಆಫ್ ಆಗಿದೆಯಾ ಇಲ್ಲ ನಾನೇ ಯಾವುದೋ ಬೇರೆ ನಂಬರ್ಗೆ ಕಾಲ್ ಮಾಡಿದ್ನ? ಫೋನ್ ನಂಬರ್ ಕರೆಕ್ಟ್ ಆಗಿ ಇದೆಯಲ್ಲ, ಮತ್ತ್ಯಾಕೆ ಫೋನ್ ಹೋಗ್ತಲ್ಲ? ಅವರು ಅಪ್ಪ ಊರಿಗೇನಾದ್ರೂ ಹೋದ್ರ? ಈಗೇನು ಮಾಡಲಿ? ಅದೇನೋ ಅಂತ ತೋರಿಸು. ನೀನ್ ಯಾರು, ನೀನ್ ಎಂತವನು, ನೀನು ಚಂದ್ರಿಕಾ ಸೇರ್ಕೊಂಡು ಏನ್ ಪ್ಲಾನ್ ಮಾಡ್ತಿದ್ದೀರಾ ಅದೆಲ್ಲ ನಮಗ್ ಗೊತ್ತು. ಅದನ್ನ ನಮ್ಮಿಂದ ಮುಚ್ಚಿಡಕ್ ಸಾಧ್ಯ ಇಲ್ಲ. ಯಾಕೆ ಸುಮ್ನೆ ಈ ತರ ನಾಟಕ ಆಡ್ತಿದ್ಯಾ? ನಾಟಕನ ನಾನು ಹೇಗೆ ನಾಟಕ ಮಾಡ್ಲಿ? ನೀವ್ ಏನ್ ಹೇಳ್ತಾ ಇದ್ರೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ನಾನ್ ನಿಮ್ ಮನೆ ಅಳಿ ಆಗೋನು, ನೀವ್ ಹೇಗೋ ಚಂದ್ರಿಕಾ ಅವರು ಹಾಗೆ. ಅಂಜುಕ್ ಚಂದ್ರಿಕನ ಮೇಲೆ ನಂಬಿಕೆ ಇಲ್ಲ, ಅದಕ್ಕೆ ದೂರ ಇರು ಅಂತ ಹೇಳ್ತಾಳೆ. ಆದ್ರೆ ನೀವು ಅಂಜು 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 ಅದನ್ನ ನಿನ್ ಬಾಯಿಂದ ಕೇಳೋದಕ್ಕೆ ಅಸಹ್ಯ ಆಗುತ್ತೆ. ನಾಟಕ ಮಾಡಿದ್ ಸಾಕು, ನಿನ್ ಕೈಯಲ್ಲಿ ಏನ್ ಇಟ್ಕೊಂಡಿದ್ಯಾ ಅಂತ ತೋರ್ಸು. ಅದೇನೋ ಫೈಲ್ ಅಲ್ವಾ? ಏನ್ ಫೈಲ್ ಅದು? ನನ್ನ ರೆಕಾರ್ಡ್ಸ್, ಹೊಸ ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೆ. ಮದ್ವೆ ಟೈಮ್ಗೆ ನಾನು ಒಳ್ಳೆ ಜಾಬಲ್ಲಿ ಇರಬೇಕು, ಡೀಸೆಂಟ್ ಆದ ಇನ್ಕಮ್ ಇರಬೇಕು. ನನ್ನ ಹೆಂಡ್ತಿನ ನಾನೇ ಸಾಕಬೇಕು. ಇಷ್ಟು ದಿನ ಎಲ್ಲರೂ ನಾನೊಬ್ಬ ಅನಾಥ ಅಂತ ಅವಮಾನ ಮಾಡ್ತಾಯಿದ್ರು. ಇನ್ನು ಮುಂದೆ ಮನೆ ಅಳಿಯ ಹೆಂಡ್ತಿ ದುಡ್ಡಲ್ಲಿ ಹೇಗೆ ತಿಂತಾ ಇದ್ದ ನೋಡು ಅಂತ ಜನಗಳು ಆಡ್ಕೋಬಾರ್ದು ಅಲ್ವಾ? ಅದಕ್ಕೋಸ್ಕರ ಎಲ್ಲದಕ್ಕಿಂತ ಹೆಚ್ಚಾಗಿ ಅಂಜುಗೆ ನಾನೊಬ್ಬ ಯೂಸ್ಲೆಸ್ ಕಂಡ ಅಂತ ಅನಿಸ್ಬಾರ್ದು. ನಾನುಳ್ಳ ರಾಣಿಯಾಗಿ ನೋಡ್ಕೋಬೇಕು. ಒಂದು ವೇಳೆ ನಿಮಗೆ ಇಷ್ಟ ಆಗದೆ ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರೆ ನಾನೇ ಸ್ವಂತ ಮನೆ ಮಾಡಿ ಸಂಸಾರ ಮಾಡೋದಕ್ಕೆ ರೆಡಿ ಇರಬೇಕು. ಅದಕ್ಕೋಸ್ಕರ ಓ ತುಂಬ ಚೆನ್ನಾಗಿ ನಾಟಕ ಆಡ್ತಿದ್ಯಾ. ಏನು ಚಂದ್ರಿಕಾ ಟ್ರೈನಿಂಗಾ? ಅವಳಿಗೆ ಮಾತ್ರ ಈ ಥರ ಸುಳ್ಳು ಹೇಳಕ್ಕೆ ಸಾಧ್ಯ.